ಕೊಲೆಯನ್ನ ಈಗಾಗಲೇ ಖಂಡಿಸಿದ್ದೀನಿ, ಈಗಲೂ ಕೂಡ ಖಂಡಿಸ್ತೇನೆ. ಅದನ್ನು ಈಗಾಗಲೇ CID ಕೊಟ್ಟಿದ್ದೀವಿ. ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು. ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು, ಕಠಿಣವಾದಂಥ ಶಿಕ್ಷೆ ಕೊಡಿಸ್ಬೇಕು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ. ಅವರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಪೊಲೀಸ್ನವ್ರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದ್ದೀನಿ. ನಾನು ಅವರ ತಂದೆ ಜೊತೆಲೂ ಕೂಡ ಮಾತಾಡಿದೆ, ತಂದೆಯ ಜೊತೆಗೂ ಕೂಡ ಮಾತಾಡಿದ್ದೀನಿ. ನಾವೇನು ಸರ್ಕಾರ ಏನು ಕ್ರಮ ತಗೊಂಡಿದ್ದೀವಿ, ಈಗ ಅವನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೆ ಕೊಯಿಸಿದ್ದೀವಿ ಅವನಿಗೆ. CID ಅವರು ಕೂಡಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡಿಸ್ತಾರೆ. ಯಾವತ್ತಾರು BJP ಅವರು ಯಾವುದಾದ್ರು ಒಂದು ಪ್ರಕರಣ CBI ಕೊಟ್ಟಿದ್ದಾರ? ಕೊಟ್ಟಿದ್ದಾರೇನ್ರಿ? ಅಲ್ಲ, ನೀವು ಕೊಟ್ಟಿದ್ದಾರೇನ್ರಿ? ಅವರು ಅಧಿಕಾರದಲ್ಲಿರುವಾಗ ನೀವು ಹೇಳಿಯಪ್ಪ. ಮತ್ತು ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು CBI ಕೊಟ್ಟಿದ್ದೀನಿ. ಅವ್ರು ಯಾವುದಾದ್ರು ಒಂದು ಪ್ರಕರಣ CBI ಕೊಟ್ಟಿದ್ದಾರ? ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳೋಕ್ಕೆ? ಇದರಲ್ಲಿ ರಾಜಕೀಯ ಮಾಡಬಾರ್ದು. ನೇಹ ಮರ್ಡರ್ ಆಗಿದೆ, ಅದು ಅನ್ಯಾಯ ಮಾಡಿ ಆಗಿರ್ತಕ್ಕಂಥದ್ದು, ದೊಡ್ಡ ಅನ್ಯಾಯ. ಅದನ್ನು ಖಂಡಿಸಿದ್ದೀನಿ ಈಗಾಗಲೇ. ಅವರು ಅದನ್ನು ರಾಜಕೀಯ ಹೋಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದ್ದಲ್ಲ. ಮೋದಿ ಹೇಳ್ತಾರೆ, ಮೋದಿ ಅವರು ಹೇಳಿರೋದನ್ನೆಲ್ಲ ಜಾರಿ ಮಾಡಿದಾರ? ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂದ್ರೆ ಮಾಡಿದ್ರ? ಎಲ್ಲರ ಅಕೌಂಟ್ಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೆ ಮಾಡಿದ್ರ? ರೂಪಾಯಿ ಮೌಲ್ಯ ಕಡಿಮೆ ಅದನ್ನು ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರೆ ಮಾಡಿದ್ರ? ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರೆ ಮಾಡಿದ್ರ? ನೀನು BJP ಅವನೇನಪ್ಪ? ಈಗ ಉತ್ತರ ಕೊಟ್ಟು ಆಯ್ತು. ನಾನು ಕೂಡ ಅದೇ ಪ್ರಶ್ನೆ ಕೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಕೇಳಿದ್ರೆ ನೋಡ್ರಿ, ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ. ತಪ್ಪಿಸ್ತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸಾಕು, ಅಷ್ಟು ಸಾಕು. ಬೇರೆ ಬೇರೆ ಪ್ರಶ್ನೆ ಇದಕ್ಕೆ ನೋಡ್ರಿ, 4% ರಿಸರ್ವೇಶನ್ ಇತ್ತಲ್ಲ ಸುಮಾರು 20 ಇಯರ್ಸಿಂದ, 28 ವರ್ಷದಿಂದ ಇತ್ತು. 94ನೇ ಇಸ್ವಿನಲ್ಲಿ ಜಾರಿಗೆ ಬಂತು ಚಿನ್ನಪ್ಪರೆಡ್ಡಿ ವರದಿ. ಚಿನ್ನಪ್ಪರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು ಮುಸ್ಲಿಮರಿಗೆ 4% ರಿಸರ್ವೇಷನ್ ಕೊಡಬೇಕು ಅಂತ. ನಂಬರ್ 1. ನಂಬರ್ 2, ಕಳೆದ BJP ಸರ್ಕಾರ, ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಅದನ್ನು ತೆಗೆದಾಕಿತ್ತು. ತೆಗೆದಾಕಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಗೊತ್ತೇನ್ರಿ? ನಿಮ್ಗೆ ಏನು ಗೊತ್ತಿರೋದಿಲ್ಲ? ಸುಮ್ಮನೆ ಹಿನ್ನೆಲೆನೂ ಗೊತ್ತಿಲ್ಲ, ಹಿಂದೇನು ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ, ಪ್ರಶ್ನೆ ಕೇಳ್ತೀರಿ? ಅವ್ರು ಏ ಆಯ್ತಪ್ಪ, ನಿಂಗೆ ಗೊತ್ತೇನ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀವು ಗೊತ್ತಾ ನಿಮಗೆ? ನೇಹರ ಬಗ್ಗೆ ಕೇಳಿದ್ದೀರಿ, ಹಿಂದುಳಿದವ್ರ ಬಗ್ಗೆ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನೀವು ಹೇಳ್ರಪ್ಪ, ನೀವು ಗೊತ್ತಾ ನಿಮಗೆ ಏನಂತ ಹೇಳಿದರು ಅಂತ? ಆರೋಪ ಮಾಡೋದು ಸುಳ್ಳು ಹೇಳ್ತಾರೆ. ನಾನೇನು ಹೇಳ್ತೀನಿ, ಇದೇ BJP ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಏನು ಹೇಳಿದೆ, ಅದಕ್ಕೆ ಉತ್ತರ ಏನು ಹೇಳಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ರಿಸರ್ವೇಷನ್ ಹೇಗಿತ್ತು ಹಾಗೆ ಮುಂದುವರಿಸ್ತೀವಿ. ಇವತ್ತು ಕೂಡ 4% ರಿಸರ್ವೇಷನ್ ಮುಂದುವರಿತಾ ಇದೆ.
ಸುಪ್ರೀಂ ಕೋರ್ಟ್ ಮುಂದೆ ಬಿಜೆಪಿಯವರೇ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ ನಿಮಗೆ? ಅಫಿಡವಿಟ್ ಕೊಟ್ಟು ಅಫಿಡವಿಟ್ ಕೊಟ್ಟಿದ್ದಾರೆ. ಸಾಕು, ಟೈಮ್ ಆಯ್ತು.